ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ಜೋಶ್ಲರ್ನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಾವು ರೀಸೆಂಟಾಗಿ ಒಂದಷ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಅದರಲ್ಲಿ ನಿಮಗೆ ತುಂಬ ಮಹಿಮೆ ಇರೋಂಥ ಒಂದೆರಡು ದೇವಸ್ಥಾನ ತೋರಿಸೋಣ ಅಂತ ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಯಾವುದಪ್ಪ ಒಂದು ದೇವಸ್ಥಾನ ಅಂದರೆ, ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ದೊಡ್ಡಬಳ್ಳಾಪುರ ನಿಯರ್ ಬರುತ್ತೆ. ಅದಾದಮೇಲೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬರುವಂತಹ ನಂದಿ ಭೋಗ ನಂದೀಶ್ವರ ದೇವಸ್ಥಾನ ನೋಡಿ. ನಾವು ಇದು ಘಾಟಿ ದೇವಸ್ಥಾನದ ಎಂಟ್ರೆನ್ಸ್. ತುಂಬ ಜನ ಈ ದೇವಸ್ಥಾನಕ್ಕೆ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಪೂಜೆಗೆ ಬರ್ತಾ ಇರ್ತಾರೆ. ಮಂಗಳವಾರ ಅಂತೂ ಹೆವಿ ರಶ್ ಇರುತ್ತೆ ದೇವಸ್ಥಾನದಲ್ಲಿ. ಘಾಟಿಯಲ್ಲಿ ನಮಗೆ ದೇವರ ದರ್ಶನ ಆದಮೇಲೆ ಮತ್ತೆ ನಾವು ಚಿಕ್ಕಬಳ್ಳಾಪುರದಲ್ಲಿರುವಂಥ ನಂದಿ ದೇವಸ್ಥಾನಕ್ಕೆ ಬಂದ್ವಿ. ಇದು ನೋಡಿ, ಇದು ನಂದಿ ದೇವಸ್ಥಾನ ನೋಡಿ. ಇದನ್ನು ನಾವು ಭೋಗ ನಂದೀಶ್ವರ ದೇವಸ್ಥಾನ ಅಂತಲೂ ಕರಿತೀವಿ ನೋಡಿ. ಈ ದೇವಸ್ಥಾನದ ಒಂದು ಪ್ಲಾನಿಂಗ್ ಹೇಗಿದೆ ಅಂತ ನೋಡಿ, ಇಲ್ಲಿ ಹಾಕಿದ್ದಾರೆ. ಇದು ದೇವಸ್ಥಾನದ ಒಂದು ಪ್ಲಾನಿಂಗ್, ಈ ರೀತಿಯಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ಒಳ್ಳೆ ಇತಿಹಾಸ ಇರುವಂಥ ದೇವಸ್ಥಾನ ಮತ್ತು ಒಳ್ಳೆ ಟೂರಿಸ್ಟ್ ಪ್ಲೇಸನ್ನು ಅಷ್ಟೇ. ಇದರ ಪಕ್ಕದಲ್ಲೇ ನಂದಿ ಬೆಟ್ಟ ಇರೋದ್ರಿಂದ ತುಂಬ ಜನ ಈ ಒಂದು ನಂದಿ ಬೆಟ್ಟಕ್ಕೆ ಮತ್ತು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾನೆ ಇರ್ತಾರೆ. ನೋಡಿ, ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ನಂದಿ ಹಿಲ್ಸು. ಬೆಂಗಳೂರಿಂದ ಇಲ್ಲಿಗೆ ಒಂದು 60 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಈ ಸಂಡೇ ಸಾಟರ್ಡೆ ಅಂತೂ ತುಂಬಾ ರಶ್ ಇರುತ್ತೆ. ಈ ಒಂದು ನಂದಿ ಹಿಲ್ಸಲ್ಲೂ ಅಷ್ಟೇ, ಈ ನಂದಿ ದೇವಸ್ಥಾನದಲ್ಲೂ ಅಷ್ಟೇ, ತುಂಬ ಜನ ಬರ್ತಾ ಇರ್ತಾರೆ.